ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪ್ರಬುದ್ಧ ರಾಜವಂಶಿಜಿ. ನಾನು ಕ್ರೈಸ್ಟ್ ಶಾಲೆಯಲ್ಲಿ 6ನೇ ತರಗತಿ ಓದುತ್ತಿದ್ದೇನೆ. ಇಂದು ನಾನು ಕನ್ನಡ ನಾಡು ನುಡಿಯ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ನಾಡು ಎಂದರೆ ಒಂದು ಭೌಗೋಳಿಕ ಸೀಮೆ. ನಾಡು ಉಳಿಯಬೇಕೆಂದರೆ ಭಾಷೆ ಉಳಿಯಬೇಕು. ಭಾಷೆ ಉಳಿಯಬೇಕೆಂದರೆ ನಾವು ಪಡೆದುಕೊಂಡ ಜ್ಞಾನವನ್ನು ಕನ್ನಡಕ್ಕಾಗಿ ಮೀಸಲಿಡಬೇಕು. ನಮ್ಮ ಭಾಷೆ ಮೊದಲು ಕನ್ನಡವಾಗಿ ನಂತರ ಇತರ ಭಾಷೆಯಾಗಿರಬೇಕು. ಕರ್ನಾಟಕ ಹಲವು ವೈಶಿಷ್ಟ್ಯಗಳ ಸಾಗರ. ಅದರಲ್ಲಿ ಪ್ರವಾಸೋದ್ಯಮ ಒಂದು ವಿಶಿಷ್ಟ ಅನುಭವ ಕಥನವಾಗಿದೆ. ಇತಿಹಾಸದ ದಿನಗಳಿಂದಲೂ ಕರ್ನಾಟಕದ ಪರಂಪರೆ ಸಂಪ್ರದಾಯದ ಚಾಪು ಎಲ್ಲೆಡೆ ಪಸರಿಸಿದೆ. ಇಂದು ನೈಸರ್ಗಿಕ, ಐತಿಹಾಸಿಕ, ಧಾರ್ಮಿಕ, ಪ್ರಾದಾಯಿಕ ಚೌಕಟ್ಟನ್ನು ಮೀರಿ ವಿಜ್ಞಾನ, ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನದಂತಹ ಆಧುನಿಕ ಜೀವನದ ಒತ್ತಾಸೆಯನ್ನು ಕನ್ನಡ ಮಣ್ಣಿನ ಕಂಪನ್ನು ಹರಡಿರುವ ರಾಜ್ಯ ಪ್ರವಾಸೋದ್ಯಮ ಕ್ಷೇತ್ರದಲ್ಲೂ ಹೆಗ್ಗುರುತು ಮೂಡಿಸುತ್ತಿವೆ. ಬಂಡೀಪುರ, ನಾಗರಹೊಳೆ, ಬನ್ನೇರುಘಟ್ಟ ಮುಂತಾದ ರಾಷ್ಟ್ರೀಯ ಉದ್ಯಾನವನಗಳು, ಮೈಸೂರಿನ ಅರಮನೆಗಳು, ಜಗತ್ ಪ್ರಸಿದ್ಧ ಕೃಷ್ಣರಾಜ ಸಾಗರ ಇಲ್ಲಿಯ ಪ್ರಮುಖ ಆಕರ್ಷಣೆಗಳು. 30 ಜಿಲ್ಲೆಗಳನ್ನು ಒಳಗೊಂಡು ಕನ್ನಡವೇ ಪ್ರಧಾನ ಭಾಷೆಯಾಗಿದ್ದರೂ ತಮಿಳು, ತೆಲುಗು, ಮಲಯಾಳಂನಂತ ಭಾಷೆಗಳ ಜನರನ್ನು ಒಗ್ಗೂಡಿಸಿಕೊಂಡು ಅವರ ಸಂಸ್ಕೃತಿ ಕರ್ನಾಟಕದ ವೈಶಿಷ್ಟ್ಯವನ್ನು ನಿರ್ಮಿಸಿವೆ. ಪ್ರಕೃತಿಯೇ ವರದಾನವಾಗಿರುವ ನಾಡಿನಲ್ಲಿ ಜೀವ ನದಿಗಳ ಸಮಾಗಮವೇ ಇದೆ. ಉತ್ತರದಲ್ಲಿ ಕೃಷ್ಣಾ, ಭೀಮಾ, ಘಟಪ್ರಭಾ, ವೇದಾವತಿ, ತುಂಗಭದ್ರಾ, ಶಿವಮೊಗ್ಗದಲ್ಲಿ ಶರಾವತಿ, ಶಿಂಷಾ, ದಕ್ಷಿಣದಲ್ಲಿ ಕಾವೇರಿ, ಅರ್ಕಾವತಿ ಬಿನ್ನಿ ಹರಿದು ಹಲವು ಧಾರ್ಮಿಕ ಕ್ಷೇತ್ರಗಳು ಮೈದೆಳೆದು ನಿಂತಿವೆ. ರಾಜ ಮಹಾರಾಜರು ಆಳಿ ಹೋದ ಕದಂಬ, ಚಾಲುಕ್ಯ, ಬಾದಾಮಿ, ಬನವಾಸಿ, ರಾಷ್ಟ್ರಕೂಟ, ಮಾನ್ಯಕೇತ, ಹೊಯ್ಸಳ, ಚೋಳ, ವಿಜಯನಗರ ರಾಜರು ಆಯಾ ಕಾಲದಲ್ಲಿ ಕಟ್ಟಿದ ಕೋಟೆಗಳು, ಬದುಕಿ ಬಾಳಿದ ಅರಮನೆಗಳು ಎಲ್ಲವೂ ಇದ್ದು ಪ್ರಾಚೀನ ಸಂಸ್ಕೃತಿಯ ದ್ಯೋತಕಗಳಾಗಿ ನೆಲೆ ನಿಂತಿವೆ. ಧನ್ಯವಾದಗಳು.